ತೋಟಗಾರಿಕೆಯಲ್ಲಿ ಆಸಕ್ತ ರೈತರಿಗೆ ಮಾಹಿತಿ ಕೊರತೆ ಇರುವುದು ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಇರುವ ಸಾಂಬಾರ ಪದಾರ್ಥಗಳು, ಹಣ್ಣುಗಳು, ಬಿಡುವ ಗಿಡಗಳು ಲಭಿಸುವ ನರ್ಸರಿಗಳದ್ದು. ಚನ್ನಪಟ್ಟಣ ಓಲ್ಡ್ ಹೈವೇ ನಮ್ಮ ಸೈದಲ್ಲಿ ಮಾಡೋ ಸರಿ. ನಮ್ಮದು ಒಂದು 150 ವೆರೈಟಿ ಸಿಗುತ್ತೆ ಸರ್ ಫ್ರೂಟ್ಸಲ್ಲಿ. ಮರ್ಸೇಬು, ಮರ್ಸೇಬು, ಮರ್ಸೇಬು ಉಡ್ಯಾಪಲ್ ಹೌದು. ಇದು ಬಾರ್ಬರ್ ಚೆರಿ, ಬಾರ್ಬರಸ್ ಚೆರಿ ಇದು. ಓಕೆ, ಇದು ವಾಟರ್ ಆಪಲ್ ರೆಡ್, ಪಿಂಕ್, ವೈಟು ಮೂರು ಐತೆ. ಇದು ಮಿಲ್ಕ್ ಫ್ರೂಟು. ಮಿಲ್ಕ್ ಫ್ರೂಟ್ ಅದು? ಇದು ಮಿಲ್ಕ್ ಫ್ರೂಟ್ ಇದು. ಇದು ಇದು ಮೆಕೋಟೋಮಿಯಾ. ಮೆಕಡಮಿಯಾ ಹೌದು. ಮೆಕಡಮಿಯಾ ನಟ್ಟು, ಸ್ವೀಟ್ ಹುಣ್ಸೆ, ಲಾಂಗಾನು ನೋಡಿ ಎಲೆ ನೋಡ್ಕೊಬಿಡಿ. ಇದು ಲಾಂಗಾನ್ದು. ಇಲ್ಲಿ ನೋಡಿ ಲಿಚ್ಚಿ, ಲಾಂಗಾನು, ರಾಂಬೂಟಾನು, ಮ್ಯಾಂಗೋ ಇತ್ತಿನ್ನು, ವಲ್ವೇಟ್ ಆಪೆಲ್ಲು ಬನ್ನಿ. ಇದು ಅವಕಾಡ ಐತೆ, ಇದು ಜಾಯಿಕಾಯಿ ಐತೆ, ಇದು ಜಮ್ನಲ್ಲೇ ಬ್ಲಾಕು ಇದು ನೋಡಿ ಜಮ್ನಲ್ಲೇ ಇದು. ಇದು ಒಂದು ವರ್ಷದ ಗಿಡ ಸರ್, ಒಂದು ವರ್ಷದ ಗಿಡ ಇದು. ಓಕೆ, ಒಂದು ವರ್ಷದ ಗಿಡ ಇದು ಜಮ್ನಲ್ಲೆ. ಜಮ್ನಲ್ಲೇ ಎಷ್ಟು ವರ್ಷ ಬರ್ತದೆ? ಈ ವರ್ಷ ಬರ್ತದೆ ಹಣ್ಣು ಎಲ್ಲ ಇಲ್ಲೇ ಬಿಟ್ಟಿತ್ತು ಫುಲ್ಲು ಎಲ್ಲ ಹುಡುಗರು ಕಿದ್ಬಿಟ್ಟವ್ರೆ ಹಣ್ಣು ಇತ್ತಿದ್ರಲ್ಲಿ. ಓಕೆ ನೋಡಿ, ಇಲ್ಲ ಈಗಾಗಲೇ ಒಂದು ವರ್ಷಕ್ಕೆ ಹಣ್ಣು ಬಿಟ್ಟಿದೆ. ಹ್ಞೂ, ಇವಾಗ ಬಿಟ್ಟಿದೆ ಸರ್. ಹಾಕಿದ್ರೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಬರೋ ವರ್ಷಕ್ಕೆ ಬರ್ತದೆ? ಬರೋ ವರ್ಷಕ್ಕೆ ಬರ್ತದೆ. ನಮ್ದು ಇದು 6 ವರ್ಷದಿಂದ ಗಿಡ ಕೊಡ್ತಾ ಇದೀವಿ, ಒಳ್ಳೆ ಫಸ್ಟ್ ತಗೋತಾವ್ರೆ. ಓಕೆ, ಇದು ಕಾಶ್ಮೀರ್ ಆಪಲ್. ಯಾವ್ದಿದು? ಎಷ್ಟು ವರ್ಷದ? ಎಷ್ಟು ವರ್ಷದ ಗಿಡ ಇದು? ಮೂರು ವರ್ಷ ಗಿಡ. ಮೂರು ವರ್ಷ ಗಿಡ ನೋಡಿ, ಮೂರು ವರ್ಷ ಗಿಡದಲ್ಲಿ 60 kg ಬ್ಯಾಗು. 60 kg ಬ್ಯಾಗ್ ಅಲ್ಲಿ ಬೇನಿಶ ಆಗಲೇ ಫಸಲು ಬಿಡ್ತಾ ಇದೆ. ಈ ತಗೊಂಡೋಗಿ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಇಂದಾನೆ ಫಸಲು ಬರ್ತದೆ. ನೋಡಿ ಸ್ಟಾರ್ ಫ್ರೂಟ್ ಇಲ್ಲಿ ನೋಡಿ, ಸ್ಟಾರ್ ಫ್ರೂಟ್ ನೋಡಿ. ಮೂರು ವರ್ಷ ಗಿಡ ಕೈ ಬಿಟ್ಟಿದೆ. ಎಲ್ಲ ದೊಡ್ಡ ಪ್ಲಾಂಟ್ಸ್ ಇದೆಲ್ಲ, ಎಲ್ಲ ದೊಡ್ಡ ಪ್ಲಾಂಟ್ಸು ಎಲ್ಲ. ಸ್ಟ್ರಾಬೆರಿ ಗೋವಾ, ಸ್ಟ್ರಾಬೆರಿ ಗೋವಾ ತೋರಿಸಿ. ಕಾಯಿ ಬಿಟ್ಟಿದೆಯಾ? ಕಾಯಿ ಬರ್ತಿದೆ ಸರ್, ಬಂದಿದೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಗಿಡಿ ಜಾಸ್ತಿ ಇಲ್ಲಿ. ನಾವು ಗಿಡಿ ತಿನ್ಬಿಡಿ, ನಾವೇನು ಓಡಿಸಿಲ್ಲ, ತಿನ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಓಕೆ, ಒಳ್ಳೇದು. ಇದು ಚಕೋತ ಇದು. ಇದು 5 kg ಬ್ಯಾಗ್ ಸರ್. ಇದು 5 kg ಬ್ಯಾಗ್ ಚಕೋತ ಕಿತ್ತಲೆ. ಓಕೆ, ಇದು ಎಷ್ಟು ವರ್ಷದ ಗಿಡ? ಒಂದು ವರ್ಷದ್ದು. ಓಕೆ, ಇನ್ನೊಂದು ವರ್ಷ ಬರ್ತದೆ. ಯಾವುದು ತಳಿ? ಕೊಡಕ್ ಕಿತ್ತಲೆ. ಕೊಡಗು ಕೂರ್ಗ ಮ್ಯಾಂಡ್ರೈನ್ ಹೌದು. ಅದು ಕಿರ್ಳಿ ಹಣ್ಣು. ಇದು ಮೋಸಂಬಿ. ಇದು ಲಿಂಬೆ ಗಿಡ. ಓಕೆ, ಇದು ರಾಮಫಲ ಇಲ್ಲಿ ನೋಡಿ. ಇದು ರಾಮಫಲ. ಇದು ಬಂದು ನಿಮಗೆ 8-10 ಬರ್ತದೆ. ಓಕೆ, ಇದು 60 kg ಬ್ಯಾಗು. 60 kg ಬ್ಯಾಗು ರಾಮಫಲ. 60 kg ಬ್ಯಾಗು. ಇಲ್ಲೇ ಕಾಯಿ ಬಿಟ್ಟು ನೋಡಿ, ಕಾಯಿ ಬಿಟ್ಟಿದೆ ನೋಡಿ. ನೋಡಿ, ಕಾಯಿ ಬಿಡ್ತಾ ಇದೆ. ಹೂವು ಬಿಡಕ್ ಶುರು ಮಾಡಿದೆ ಈಗ. ಹೌದು ನೋಡಿ, ಹೂವು ಹೆಂಗಿರುತ್ತೆ ರಾಮಫಲ ಅದು ನೋಡ್ಕೊಳ್ಳಿ. ಇದು ಹನುಮಫಲ ಇದೆ ಸರ್. ಇದು ಬಂದು ನಿಮಗೆ ಇದು 6 ಐತೆ. 6 ಬಂದ್ರೆ ಇದು 3 ಗಿಡ ಇದು ಅಷ್ಟೇ. ಓಕೆ, ನಮಗೆ ಇದು 6 ಗಿಡ ಇದ್ರು, ಇದು 3-4 ಗಿಡ ಲೆಕ್ಕ ನಮಗೆ. ಈಗ ಹನುಮಫಲ ಇದೆಯಲ್ಲ, ಎಷ್ಟು ವರ್ಷ ಆಗಿದೆ ಅದು ಗಿಡಕ್ಕೆ? ಇದು 1 ಆಗಿದೆ ಸರ್. ಈಗ ಹಾಕಿದ್ರೆ ಯಾವ ಫಲ ಬರುತ್ತೆ? ಈ ವರ್ಷನೇ ಬರ್ತದೆ. ಓ, ಈಗ ಅಂದ್ರೆ ಈ ವರ್ಷ ಹಾಕಿದ್ಮೇಲೆ ಇದು ಏನಂದ್ರೆ ಸರ್ ನೋಡಿ, ಹನುಮಫಲ ಯಾರು ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಬರ್ಬೋದು ಸರ್. ಇದು ಗ್ರಾಫ್ಟಿಂಗ್ ಹನುಮಫಲ ಗ್ರಾಫ್ಟಿಂಗ್ ಆಗಿರೋದು. ಇದು ಗ್ರಾಫ್ಟಿಂಗ್. ಹಾಂ ಹಾಂ, ಓಕೆ, ಗ್ರಾಫ್ಟ್ ಮಾಡಿ. ಇದು ಗ್ರಾಫ್ಟಿಂಗ್ ಗಿಡ, 1 ಬರ್ತದೆ. ನೀವು ಯಾವುದು ತೊಗೊಂಡ್ರೆ ಗ್ರಾಫ್ಟಿಂಗ್ ಗಿಡ ತೊಗೊಂಡ್ರೆ 1 ಫಸ್ಟ್ ಬರ್ತದೆ ಸರ್. ಓಕೆ ಹೌದು ನೋಡಿ, ಅದು ಗೋಡಂಬಿ. ಗೋಡಂಬಿ ಇದು ಬನ್ನಿ. ಗೋಡಂಬಿ. ಹಾಂ, ಇದು ಜಾಮೂನ್ ಸಪೋಟ. ಟೇಸ್ಟ್ ಹೆಂಗಿರುತ್ತೆ? ತುಂಬ ಸ್ವೀಟ್ ಸರ್, ತುಂಬ ಹೆವಿ ಸ್ವೀಟು. ಅದೇ ಹೆಂಗೆ ಕೊಯ್ದು ಹೆಂಗಿರುತ್ತೆ? ಒಣಗಿ ರೆಡ್ ಇರ್ತದೆ, ಲಾಂಗ್ ಬರ್ತದೆ, ಡೌನ್ ಬರ್ತದೆ ಲಾಂಗ್. ಜಾಮೂನ್ ಅಂತ ಲಾಂಗ್. ಓಕೆ ಓಕೆ, ಮೊಟ್ಟೆ ಥರ ಲಾಂಗ್. ನಾನು ಹೇಳಿದ್ದು ಏನು ಗೊತ್ತು ಸರ್, ರಿಟರ್ನ್ಗೆ ಹೋಗ್ಬೇಡಿ ಸರ್. ಇದೆಲ್ಲ ಬೇಕಂದ್ರೆ 10-20 ಹಾಕೊಂಡ್ರೆ ನಿಮಗೆ ನಿಮ್ಮ ತೋಟದಲ್ಲಿ ಐತೆ ಉಪಯೋಗ ಆಗುತ್ತೆ. ಯಾವಾಗಲೂ ಒಂದ್ಸಲ ಉಪಯೋಗ ಆಯ್ತಿದೆ, ನೀವು ಹಾಕೋಬೇಕು. ರಿಟರ್ನ್ಗೆ ಹೋಗ್ಬೇಕಾದ್ರೆ ಮಾವು, ಸಪೋಟ, ಸೀಪೆ, ದಾಳ ಇಂಥದ್ದೆಲ್ಲ ಹೋಗಿ. ಇದು 1-2-3 ಆಗಿದ್ರೆ ತೋಟದಲ್ಲಿ, ಇದು ಬೇರೆ ತೋಟಕ್ಕೆ ಹೋಗಿಲ್ವಲ್ಲ. ಹೌದು, ನಿಮ್ಗೆಲ್ಲ ನೋಡ್ಬಿಟ್ಟು ಖುಷಿ ಪಡೋದು, ನಿಮ್ಮ ತೋಟ ನೋಡ್ಬಿಟ್ಟು ಖುಷಿ ಪಡೀರಿ. ಮನೆಗೆ ಆಗುತ್ತೆ. ಹೌದು, ಶಾರ್ಟ್ ಇರಬೇಕು, ಬೇಗ ಇಳುವರಿ ಬರಬೇಕು, ಆಮೇಲೆ ಮಾರ್ಕೆಟ್ ಇಲ್ದೇ ಇರ್ಬೋದು. ಆ ತರ ಗಿಡಗಳು ನಿಮ್ಮ ಹತ್ರ ಹಣ್ಣಿನ ಗಿಡಗಳು ಸಿಕ್ಕುತ್ತೆ? ಸಿಕ್ಕುತ್ತೆ. ವೈಟ್ ಜಮ್ನಲ್ಲಿ ಟೇಸ್ಟ್ ಹೆಂಗಿರುತ್ತೆ? ಟೇಸ್ಟ್ ತುಂಬಾ ಸ್ವೀಟ್ ಇರ್ತದೆ. ಆಮೇಲೆ ಇದು ಡಾರ್ಫ್ ಗಿಡ ದೊಡ್ಡದಾಗಲ್ಲ ಸರ್. ಎಷ್ಟು ಬರುತ್ತೆ? ಒಂದು 10 ವರ್ಷ ಆದ್ರೂ ಒಂದು 8-7 ಅಡಿ ಇರ್ತದೆ ಅಷ್ಟೇ. ಹೈಟ್ ಹೋಗಲ್ಲ. ಮತ್ತೆ ಫಸ್ಟ್ ಹೆವಿ ಬರ್ತದೆ. ಫಸ್ಟ್ 7 ಬರ್ತದೆ. ವರ್ಷಕ್ಕೆ 7 ಬರ್ತದೆ. ಫಸ್ಟ್ ವರ್ಷಕ್ಕೆ 7 ಬರ್ತದೆ. ಅದೇ ವಿಶೇಷತೆ. ಹೌದು. ಎಷ್ಟು ಬಿಡುತ್ತೆ? ಒಂದು ಈ ಒಂದು 5 ಗಿಡಕ್ಕೆ ಒಂದು 20 kg ಕಾಯಿ ಬರ್ತದೆ. 20-25 kg ಕಾಯಿ ಬರ್ತದೆ. ಓಕೆ, ವೈಟ್ ಜಮ್ನಲ್ಲೇ. ಒಂದು ಎಕರೆಗೆ ಎಷ್ಟು ಹಾಕಬಹುದು? ಅದು ರಿಟರ್ನ್ ಇಲ್ಲ ಸರ್, ರಿಟರ್ನ್ ಇಲ್ಲ. ರಿಟರ್ನ್ಗೆ ದಯವಿಟ್ಟು ವೈಟ್ಗೆ ಹೋಗ್ಬೇಡಿ. ಮನೆಗೆ 1-2 ಹಾಕ್ಬೋದು. ಪಾಲಿಸನ್ಗೆ ಬೇಕಾದ್ರೆ ಹಾಕೋಬಹುದು. ನಿಮಗೆ ಜಮ್ಮುನೇರ್ಲೆ, ಜಮ್ಮುನೇರ್ಲೆ ಕೆಜಿಗೆ 15 ಬರ್ತದೆ ಅಷ್ಟೇ. ಜಮ್ಮುನೇರ್ ಮೇಲೆ ಹೊಸ ವೈಟಿ ಬಂದಿದೆ, ಅದು ರೈತರು ಬಂದವರು ಅದು ಹಾಕೊಂಡ್ರೆ ತುಂಬ ಉಪಯೋಗ. ಬೆಳೆಗಾರರ ಹಿಡುವಳಿಗಳ ಗಾತ್ರಕ್ಕೆ ಸೂಕ್ತವಾದ ಬೆಳೆಗಳ ಆಯ್ಕೆ. ಚಿಕ್ಕದು 20 ಗುಂಟೆ ಇರ್ತದೆ ಜಮೀನು. ಹೌದು. ಈ ತರ ಗಿಡಗಳು ಯಾವ ರೆಕಮೆಂಡ್ ಮಾಡ್ತೀನಿ ನೀವು? ಫ್ರೂಟ್ಸ್ ಗಿಡ ಎಲ್ಲ ಹಾಕೋಬಹುದು. ಮಾವಿನ ಗಿಡದಲ್ಲಿ ರಸಪುರಿ ಹಾಕೋಬಾರ್ದು ಅಷ್ಟೇ. ಮಾವಲ್ಲಿ ಮಲ್ಲಿಕಾ, ಸೆಂದೂರ, ತೋತಾಪರಿ, ನೀಲಮ್ಮು, ವಾಲಜ, ಕಾಲಾಪಾಡು, ಶಕರ್ಗುಡ್ಲಿ, ಆಮೇಲೆ ಕೇಸರು, ದಸರಿ ಇದೆಲ್ಲ ಹಾಕೋಬೋದು ನೀವು. ಕೆಲವು ಭೂಮಿಗೆ ಹಾಕೋದು ಗಿಡ ಬೇರೆ ಇರ್ತದೆ, ಮರಗಳು ಆಗುತ್ತೆ. ಅದು ರಸಪುರಿ ಕಸಿ ಗಿಡ ಅಂತೀವಲ್ಲ. ಆಮೇಲೆ ಬಾದಾಮಿ, ಅದು ದೊಡ್ಡ ಮರ ಆಗುತ್ತೆ, ಅದು ಸ್ವಲ್ಪ ಇದಕ್ಕೆ ಹಾಕೋಬಾರ್ದು.
ನಿಮಗೆ 10 ಕ್ವಿಂಟಲ್ 20 ಕ್ವಿಂಟಲ್ ಅದಕ್ಕೆ ಹಾಕೋಬಾರ್ದು. ಹೌದೌದು, ಮಲ್ಲಿಗೆ ಹಾಕೊಂಡು ನಿಮಗೆ ಫುಲ್ ಒಂದು 25 ವರ್ಷ ಆದ್ರೂ ಒಂದು 10 ಅಡಿ ಮೇಲೆ ಹೋಗೋದಿಲ್ಲ ಅದು. ಯಾವ ಬೆಳೆಗಳನ್ನು ಕಡಿಮೆ ಪ್ರಮಾಣದಲ್ಲೂ ಹಾಕಿಕೊಂಡರೂ ಆದಾಯ ಮಾಡಿಕೊಳ್ಳಬಹುದು? ಇದು ಆಲ್ಸದಂಬೆ, ಇದು ಬಂದು ನಿಮಗೆ 5 ಕೆಜಿ ಬ್ಯಾಗ್ ಸರ್. ಈ ಗಿಡ ಬಂದು 5 ಕೆಜಿ ಬ್ಯಾಗು. ಓಕೆ, ಇದು ನಿಮಗೆ ಬಂದು ಒಂದು 70 ರೂಪಾಯಿ ಆಗುತ್ತೆ ಸರ್. ಇದು ಅಷ್ಟೇ 70-80 ರೂಪಾಯಿ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಒಂದು ತಿಂಗಳು ಹಿಂದೆ ಮುಂದೆ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಆದರೆ ಒಂದು 80 ರೂಪಾಯಿ ಆಗುತ್ತೆ, ಇಲ್ಲಾಂದ್ರೆ ಒಂದು 70 ರೂಪಾಯಿ ಇರುತ್ತೆ ಸರ್. ಇದು ಆಲ್ ಸೀಸನ್ ನಿಂಬೆ ಅಂದರೆ. ಹೌದು, ಈಗ ತುಂಬ ಡಿಮ್ಯಾಂಡ್ ಇದೆ ಸರ್. ನಮ್ಮ ರೈತರು ಬಂದವರು ರಿಟರ್ನ್ಗೆ 2 ವರ್ಷಕ್ಕೆ ಫುಲ್ ರಿಟರ್ನ್ ಆಗುತ್ತೆ ಸರ್. ಇದು ಇದು ನಮ್ಮ ರೈತರು ಬಂದವರು ಸ್ವಲ್ಪ ಒಂದು ಎಕರೆಗೆ ಒಂದು 60-70 ಗಿಡ ಸೈಡಲ್ಲಿ ಹಾಕೊಂಡ್ಬಿಟ್ರೆ ತುಂಬ ರಿಟರ್ನ್ ಆಗುತ್ತೆ. ಈ ಲಿಂಬೆ ಗಿಡ ಬರೀ ಲಿಂಬೆ ಹಾಕೋದು ಬೇಡ, ಒಂದು ಬಾರ್ಡ್ರಿಗೆ ಒಂದು 50 ಗಿಡ ಹಾಕೊಂಡ್ಬಿಟ್ರೆ ನಿಮಗೆ ತಿಂಗಳಿಗೆ ಖರ್ಚಿಗಾಗುತ್ತೆ ಸರ್. ಹೌದೌದು, ಇದು ತುಂಬ ಒಳ್ಳೆ ಬೆಳೆ. ಮಾತ್ರ 2 ವರ್ಷಕ್ಕೆ ಒಂದು 600 ಕಾಯಿ ಬರುತ್ತೆ ಸರ್. 600-1000 ಕಾಯಿ ಬರ್ತದೆ. ನಾನು ಮಿನಿಮಮ್ ಒಂದು 400 ಕಾಯಿ ಮಡಿಗೆ ಎಲ್ಲ ಮಾರ್ಕೆಟು ಎಲ್ಲ 4 ರೂಪಾಯಿ 5 ರೂಪಾಯಿ ಬರ್ತದೆ. ಆ ಲಿಂಬೆನೇ ಇದು ಬರೋದು, ಆಲ್ ಸೀಸನ್ ಲಿಂಬೆ ಇದು. ಇದು ಕಡಿಪತ್ತ ಕರಿಬೇವು ಅಂತೀವಲ್ಲ ಅದು ನೋಡಿ, ಕರಿಪತ್ತ. ಹೌದು, ಇದು ಬಂದು ನಿಮಗೆ 5 ಕೆಜಿ ಬ್ಯಾಗು, ಒಂದು 4 ಅಡಿ ಬರ್ತದೆ. ಇದು ಬಂದು ನಿಮಗೆ 100 ರೂಪಾಯಿ ಆಗುತ್ತೆ. ಇದು ಓಕೆ, ಇದು ಆಲ್ ಸೀಸನ್ ಮ್ಯಾಂಗೋ ಸರ್. ವರ್ಷ ಪೂರ ಇರ್ತದೆ ಮ್ಯಾಂಗೋ. ಇದು ಇತಾನೇ? ಹೌದು, ಕಟ್ಟಿಮನ. ಇಲ್ಲ ಇಲ್ಲ, ಥೈಲ್ಯಾಂಡ್ ಮ್ಯಾಂಗೋ ಅದಲ್ಲ. ನೀವು ಹೇಳಿ ಮ್ಯಾಂಗೋ ಅಲ್ಲಿ ಒಂದು 20 ಥರ ಇದೆ ಆಲ್ ಸೀಸನಲ್ಲೇ. ತೋರ್ತೀನಿ ನೋಡಿ, ಇಲ್ಲೇ ಕಾಯಿ ಬಿಟ್ಟಿದೆ ನೋಡಿ, ಕಾಯಿ ಬಿಟ್ಟಿದೆ ನೋಡಿ, ನೋಡಿ ಇಲ್ಲಿ ಕಾಯಿ ಬಿಟ್ಟಿದೆ. ಆಲ್ ಸೀಸನ್ ಮ್ಯಾಂಗೋ, ಆಲ್ ಸೀಸನ್ ಮ್ಯಾಂಗೋ. ಎಟಿಎಂ ಅಂತೀವಿ. ಹೌದು, ಕೊಳೆ ಹಾಕ್ಬಿಟ್ಟು ತಿನ್ಬೋದಲ್ವಾ? ಹಾಂ, ತಿನ್ಬೋದು ಸರ್, ತಿನ್ಬೋದು. ಮಲ್ಲಿಕಟ್ಟೆ ಬಲ್ಲಿ ಸರ್, ಮಲ್ಲಿಕಟ್ಟೆ ಬಲ್ಲಿ. ಹೌದು, ದಪ್ಪ ಆಗುತ್ತೆ. ದಪ್ಪ ಆದ್ರೆ ಸೇಮ್ ಮಲ್ಲಿಕ, ಸೇಮ್ ಮಲ್ಲಿಕ, ಸೇಮ್ ಮಲ್ಲಿಕ. ಒಂದು ಗಿಡದಲ್ಲಿ ಹೌದು ಆಲ್ ಸೀಸನ್ ಮ್ಯಾಂಗೋ ಎಷ್ಟು ಕಾಯಿ ಬಿಡ್ಬೋದು ಅಂದಾಜು? ಈಗ ಒಂದು 2-3 ವರ್ಷ ಆದ್ಮೇಲೆ ನಿಮಗೆ ಒಂದು 150 ಕಾಯಿ ಮೇಲೆ ಇರ್ತದೆ ಸರ್. ನೋಡಿ ಹಲ್ಸು, ಇದು ಆಲ್ ಸೀಸನ್ ಹಲ್ಸು. ಇದು ನೋಡಿ, ಬಿಟ್ಟಿದೆ ನೋಡಿ. ಓ ನೋಡ್ರಿ, ಆಲ್ ಸೀಸನ್. ಇದು ದೊಡ್ಡ ಗಿಡ ಐತೆ, ಇದು 1 ವರ್ಷ ಗಿಡ, ನಮ್ದು 3 ವರ್ಷ ಗಿಡ ಐತೆ. ಏನು ವಿಶೇಷತೆ ಇದು ಹಾಲ್ ಸೀಸನ್ ಹಲಸದು? ಹೆಂಗೆ ವರ್ಷ ಪೂರ ಬರ್ತದೆ ಸರ್. ಫುಲ್ ರೆಡ್ಡು, ರೆಡ್ಡು ಒಳಗೆ ರೆಡ್ಡು ಟೇಸ್ಟ್ ಇರುತ್ತೆ. ಹೌದು, ತುಂಬ ಟೇಸ್ಟು. ಹುಣಸೆ, ಸ್ವೀಟ್ ಹುಣಸೆ. ಇಲ್ಲೇ ಹೂವು ಬಿಟ್ಟೆ ನೋಡಿ, ಈ ಹುಣಸೆ. ಹೌದು, ಇದು 3 ವರ್ಷ ಗಿಡ ಸರ್. ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಮಾಡಿ ಬೆಳೆಯೋಕೆ ಸರ್, ಈಗ ಸಪೋಟನ ಮಿಕ್ಸ್ ಮಾಡಿದ್ರೆ ಯಾವ ಬೆಳೆ ಜೊತೆ ಮಿಕ್ಸ್ ಮಾಡ್ಬೋದು? ತೆಂಗಿನ ತೋಟಲ್ಲಿ ಹಾಕ್ಬೋದು ಸರ್. ತೆಂಗಿನ ತೋಟಲ್ಲಿ ಹಾಕ್ಬೋದು, ಫೈನ್ ತೆಂಗಿನ ತೋಟಲ್ಲಿ. ಆಮೇಲೆ ಅವಕಾಡ ಹಾಕ್ಬೋದು ತೆಂಗಿನ ತೋಟಕ್ಕೆ. ಅವಕಾಡ ಐತೆ ನೋಡಿ, ತೋತಾಪುರಿ. ಇದು ತೋತಾಪುರಿ, ಕೃಷ್ಣಗಿರಿ. ಇದು ತೋತಾಪುರಿ, ಕೃಷ್ಣಗಿರಿ. ಇದು ಅಲಹಾಬಾದ್ ಸಫೇದ. ಅಲಹಾಬಾದ್ ಸಫೇದ. ಗುಂಡಿಗಳನ್ನು ತೆಗೆದು ನಾಟಿ ಮಾಡುವ ವಿಧಾನ? 3 ಅಡಿ 3 ಅಡಿ ತೆಗಿಬೇಕು ಗುಂಡಿ. ನೀವು ಗಿಡ ಮಡಗುಟ್ಟ ಮೇಲೆ ಕವರಿಂದ 1 ಅಡಿ ಅಗಲ ದೂರ ಗ್ಯಾಪ್ ಇರಬೇಕು. ಬರೀ ಕವರ್ ತೆಗಿಬೇಕು, ಮಡಗಬೇಕು ಅಷ್ಟೇ ಭೂಮಿಗೆ, ಇನ್ನೇನು ಇಲ್ಲ. ಅದಕ್ಕೆ ಹೊಸ ಮಣ್ಣು ತುಂಬಿದ್ರೆ ನೀವು, ಅದು ಫುಲ್ ಎನರ್ಜಿ ಬರ್ತದೆ. ಇದೇನಾದರೆ ಒಂದು 2.5 ರಿಂದ 2.5 ಗುಂಡಿ ಹೊಡೆದು ಸೆಂಟ್ರಲ್ ಮಡಗಿ ಸುತ್ತಮುತ್ತ ಮಣ್ಣು ಹೊಸ ಮಣ್ಣು ಹಾಕಿದ್ರೆ ನಿಮಗೆ ಗಿಡ ಯಾವುದು ಮಣ್ಣಿರಲಿ, ನಿಮ್ಮ ಭೂಮಿ ಯಾವುದೂ ಆಗಿರಲಿ, ಎಷ್ಟು ಕೆಟ್ಟ ಭೂಮಿ ಇದ್ರೂ ನೀವು 1 ಅಡಿ ಗ್ಯಾಪ್ ಮಡಗಿರ್ಬೇಕು. ಗ್ಯಾಪಲ್ಲಿ ಒಳ್ಳೆ ಹೊಸ ಫಲವತ್ತ ಭೂಮಿ ಗೊಬ್ಬರ ಗಿಬ್ಬರ ಹಾಕಿದ್ರೆ ನೀವು ಅದು ಸೆಟ್ ಆಗಿಬಿಡ್ತದೆ. ಬೇರು ಈ ಗಿಡದ ಬೇರು ಭೂಮಿ ಬಿಟ್ಟು ಆಚೆ ಹುಟ್ಟೋದ್ಮೇಲೆ ಯಾವ ಮಣ್ಣಿದ್ರೂ ಅದು ಓಕೆ ಆಗುತ್ತೆ. ಈ ಕವರಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೋದು ಅಷ್ಟೇ. ಅದಕ್ಕೆ ನೀವು ಒಳ್ಳೆ ಮಣ್ಣು ತುಂಬಿಟ್ರೆ ಅದು ಓಕೆ ಆಗ್ಬಿಡ್ತದೆ. ಕೆಮ್ಮಣ್ಣು ಹಾಕ್ಬೇಕಷ್ಟೇ, ಕೆಮ್ಮಣ್ಣು ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ 1 ಅಡಿ ಸುತ್ತ ಹಾಕ್ಬೇಕು ಸರ್. ಹಾಕಿದ್ರೆ ಮಾತ್ರ ಹಿಂಗೆ ಗಿಡ ಬರ್ತದೆ. ಸುಮ್ಮನೆ ನೀವು ನಾನು ಎಷ್ಟು ಎಷ್ಟು ತಗೊಂಡು ನೀವು ಮಡಗ್ಬಿಡ್ತು ಅಂದರೆ ಗಿಡ ಅಷ್ಟು ಡೆವಲಪ್ ಆಗಿ ಬರೋದು. ಗಿಡ ಸಾಯ್ದಿಲ್ಲ, ಓಕೆ, ಗಿಡ ಸಾಯ್ದಿಲ್ಲ, ಡೆವಲಪ್ ಬರೋದಿಲ್ಲ. ನಾನು ನಿಮ್ಗೆ 2 ವರ್ಷ ಅಂತ ಹೇಳ್ದಲ್ಲ, ನಿಮಗೆ 4 ವರ್ಷ 5 ವರ್ಷ ಕಾಯಿ ಬರೋದಿಲ್ಲ ಸರ್. ಓಕೆ, ಇದಕ್ಕೇನು DAP ಯೂರಿಯಾ ಎಲ್ಲ ಹಾಕ್ಬೇಕಾ? ನೀವು ಆರ್ಗಾನಿಕ್ ಮಾಡಿ ಸರ್. ಈಗ ಆರ್ಗಾನಿಕ್ ಹೋಗಿ ನಾವು ಎಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ ಅಂದರೆ ನಾಟಿ ಮಾಡಿದಾಗ ನೀವು ಫಸ್ಟ್ ಏನು ಯೂರಿಯಾ ಗಿರಿ ಏನು ಬೇಕಾಗುತ್ತೆ? ಯೂರಿಯಾ ದಯವಿಟ್ಟು ಯೂರಿಯಾ ಹಾಕ್ಬೋದು ಸರ್. ಓಕೆ, ಅದು ಹುಡುಕಿ ಮಾತ್ರ 4 ಕಾರ್ಡ್ ಹಾಕ್ಬೋದು ನೀವು. ಯಾಕಂದ್ರೆ ಗೆದ್ದು ಬರ್ತದೆ ಅಂದ್ಬಿಟ್ಟು ಅಷ್ಟೇ. ಹೊಸ ಗುಂಡಿಗೆ ನೀವು ಹೊಸ ಮಣ್ಣು ಹಾಕಿದ್ರೆ ಗೆದ್ದು ಬರ್ತದೆ, ಒಳಗಡೆ ಉತ್ಪತ್ತಿ ಆಗುತ್ತೆ. ಅದರಿಂದ ಅದಕ್ಕೆ ಇದು ಮಾಡ್ಬೇಕು ಅಷ್ಟೇ ನೀವು ಸರ್. ಆಮೇಲೆ ಇಲ್ಲಿ ಶೋ ಪ್ಲಾಂಟ್ಸ್ ಇಟ್ಟಿದ್ದೀರಾ? ಶೋ ಪ್ಲಾಂಟ್ಸ್ ಇದು ಸ್ವಲ್ಪ ಬೇಕಾಗುತ್ತೆ ನಮ್ಮ ಅಂಗಡಿಗೆ, ಸ್ವಲ್ಪ ಲುಕ್ ಆಗಿ ಮಡಗಿದೀವಿ ಅಷ್ಟೇ. ಆ ಶೋ ಪ್ಲಾಂಟ್ಗೆ ಅಷ್ಟು ನಾವು ಅದಿಷ್ಟು ಕೊಡೋದಿಲ್ಲ. ನಮ್ಮದು ಮೇನ್ ಸಪೋಟ ಮಾವು ತೆಂಗು ಅಡಿಕೆ ಫುಲ್ ಬಿಸಿಲ ಫುಲ್ ಸನ್ನೆಸ ಮಡಗಿ ಸನ್ನೆಟ್ಟಲ್ಲಿ ನೀವು ಆರಾಮಾಗಿ ಬಂದು ಕಣ್ಣು ಮುಚ್ಚಿ ಗಿಡ ತಗೋಗಿ. ಅಂಥ ಗಿಡ ಕೊಡೋದಿಲ್ಲ ಇಲ್ಲಿ. ನಿಮ್ಗೆ ಏನು ಕೇಳಿದ್ರೆ ಅದು ಗಿಡ ಕೊಡ್ತೀವಿ. ಈಗ ರೈತ ತೊಗೊಂಡು ಹೋಗ್ತಾರೆ ನಿಮ್ಮ ಹತ್ರ, ತೊಗೊಂಡೋಗಿ ಏನು ಹಾಕ್ಬಿಟ್ಟು ಸತ್ತೋಗ್ಬಿಟ್ಟು ಗಿಡ ಅಂತ ಹೇಳ್ತಾರೆ? ಅಯ್ಯೋ, ದಯವಿಟ್ಟು ಆ ಥರ ಯಾವುದು ನಮ್ಮದು ಒಂದ್ಸಲಿ ಕಂಪ್ಲೇಂಟ್ ಬಂದಿಲ್ಲ. ಒಳ್ಳೆ ಪದಾರ್ಥ ಕೊಡ್ತೀನಿ ನಿಮಗೆ. ನಾನೆಲ್ಲ ಇಲ್ಲೇ ಹೇಳ್ಕೊಡ್ತೀನಲ್ಲ, ಯಾವ ಥರ ನೆಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ಈ ರೀತಿಯ ಹಲವಾರು ವಿಷಯಗಳ ಬಗ್ಗೆ ನರ್ಸರಿಯವರೇ ಮೂಲಭೂತ ಮಾಹಿತಿ ನೀಡಿ ಕೃಷಿಕರಿಗೆ ಗಿಡಗಳನ್ನು ಒದಗಿಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ಈಗ ಸಿಯಾದಲ್ಲಿ ಸರ್ ಹೇಳಿದ್ದಾರೆ ಸರ್, ನೆಕ್ಸ್ಟು ಮುಂದಾಗ್ಲೂ ಏನಾರು ಬೇಕು ಅಂದರೆ, ಏನಾರು ಗೊತ್ತಿಲ್ಲ ಅಂದರೆ ಕೇಳಿ ನಮಗೆ ಕಾಲ್ ಮಾಡಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ,
ಚೆನ್ನಾಗಿ ಇಲ್ಲಿ ಫಾರಂ ಅಲ್ಲೂ ಪರವಾಗಿಲ್ಲ ಸರ್, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಲೋಡಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಟ್ರು ಬರ್ತಿದಂಗೆ, ಚೆನ್ನಾಗಿ ಅವರು ಬರ್ತಿದಂಗೆ ಚೆನ್ನಾಗಿ ಮಾತಾಡಿಸಿ ಎಲ್ಲ ಕಡೆ ಪರವಾಗಿಲ್ಲ ಸರ್. ಇಲ್ಲೂ ಗಿಡನೂ ಒಳ್ಳೆ ಗಿಡ ಮಾತ್ರ ತಗೊಂಡೋಗಿ ನೆಟ್ಟಿದ್ವಿ, 40 ಗಿಡ ಚೆನ್ನಾಗಿ ಪ್ಯೂರ್ ಇದೆ ಅಂತಲೇ ನಾವು ಇಲ್ಲಿಗೆ ಬಂದಿದ್ದೀವಿ, ಅಕ್ಕಲಗೂಡಿಂದ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಓಕೆ, ನಾವು ಬೇರೆ ಕಡೆ ಎಲ್ಲ ಕೇಳ್ದೋ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಕೇಳಿ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ಇಲ್ಲಿ ಚೆನ್ನಾಗಿ ಬಂದಿರೋದಕ್ಕೆ ನಾವು ಇಲ್ಲಿ ಹುಡ್ಕೊಂಡು ಬಂದೋ ಸರ್. ನಾವು ಬಡವರು ಒಂದ್ಸಲ ತೋಟ ಮಾಡ್ಬೇಕಾದ್ರೆ ಚೆನ್ನಾಗಿರ್ಬೇಕಲ್ಲ ಸರ್ ಗಿಡಗಳು. ಹೌದು, ಥ್ಯಾಂಕ್ ಯು.